22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಲೋಕಾರ್ಪಣೆ ಆಯಿತೋ, ಒಂದು ದೊಡ್ಡ ಕ್ರಾಂತಿ ರಾಷ್ಟ್ರದಲ್ಲಿ ದೇಶದಲ್ಲಿ ನಡೀತಾ ಇದೆ. ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಬಹುತೇಕ ಮತ್ತೊಮ್ಮೆ ಸುಭದ್ರವಾದಂಥ ಸರ್ಕಾರ ಬರುವಂಥ ಒಂದು ಸಂಕಲ್ಪ 22ನೇ ತಾರೀಕು ಈ ರಾಷ್ಟ್ರದ ಜನ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಭೂತರಾಗಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡಜಿಯವರು ಇಡೀ ಕುಟುಂಬದ ಸಮೇತ ಅವತ್ತು ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥದ್ದು, ಆ ಜನಸ್ತೋಮ ಪ್ರತಿನಿತ್ಯ ಬಹುತೇಕ ನಾನು ಟಿ ವಿಲಿ ನೋಡ್ತಾ ಇದ್ದೆ. ಇವತ್ತು ತಿರುಪ್ತಿ ಆ ಪರಮಾತ್ಮ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿನೂ ಮೀರಿಸುವಂಥಷ್ಟು ಮಟ್ಟಿಗೆ ಭಕ್ತರು ಈಗಾಗಲೇ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಭವ್ಯವಾದಂಥ ರಾಮ ಮಂದಿರವನ್ನು ಪರಮಾತ್ಮನನ್ನು ಕಣ್ತುಂಬ್ಕೋತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರ ನಾನು ಭಾಳ ಹತ್ತಿರದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹತ್ತಿರದಿಂದ ನಾನು ಬಲ್ಲವನಾಗಿದ್ದೇನೆ. ಭಾಳ ಅವರಿಗೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಇರುಸುಮುರುಸು ಆಗಿತ್ತು ಅಂತಕ್ಕಂಥದ್ದು ಈಗಾಗಲೇ ನಮಗೆ ನಮ್ಮ ಗಮನಕ್ಕೆ ಬಂದಿತ್ತು. ಇವತ್ತು ಈಗಾಗಲೇ ಬಿ ಜೆ ಪಿ ಪಕ್ಷ ಸೇರಿದರೆ ಮೂಲತಃ ಅವ್ರ ಮನೆಗೆ ಅವರು ವಾಪಸ್ಸಾಗಿದ್ದಾರೆ. ಬಹುತೇಕ ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ಈಗಾಗಲೇ ಅವ್ರನ್ನ ಸ್ವಾಗತ ಮಾಡಿ ಇವತ್ತು ಶಾ ಅವ್ರನ್ನ ಅವರ ಪಕ್ಷದ ಅಧ್ಯಕ್ಷ ನಡ್ಡಾ ಅವ್ರನ್ನ ಭೇಟಿ ಮಾಡುವಂಥ ಕೆಲಸ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಮಾಹಿತಿ ಪಡೆದಿದ್ದೇನೆ. ಬಹುತೇಕ ಅವ್ರ ಮನೆಗೆ ಅವ್ರು ಬಂದಿರತಕ್ಕಂಥದ್ದು ಭಾಳ ಒಂದು ದೊಡ್ಡ ವಿಚಾರ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಹುತೇಕ ಇದು ಪ್ರಾರಂಭ, ಇನ್ನು 2-3 ತಿಂಗಳಲ್ಲಿ ಒಂದು ಹೊಸ ರಾಜಕೀಯ ಇತಿಹಾಸ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಗುತ್ತೆ. ರಾಮ ಮಂದಿರ ಮೈತ್ರಿಗೆ ಮುಲಾಜಿಲ್ದೆ ಬಹುತೇಕ ಮೊನ್ನೆಗೆ ಈ ಬಾರಿಯ 2024 ಲೋಕಸಭಾ ಚುನಾವಣೆ ಮುಗಿದೋಯ್ತು 22ನೇ ತಾರೀಕು. ಅತ್ಯಂತ ಸರ್ ಹೇಳಿ ಸರ್ ಸರ್ ಈಗ ನಮ್ಮ ಪಕ್ಷದಲ್ಲಿ ಭಾಳ ಎಲ್ಲರೂ ಸಮರ್ಥರಿದ್ದಾರೆ. ನಾವು ವಿಶೇಷವಾಗಿ ಮೊನ್ನೆ ತಾನೇ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ, ಎಲ್ಲರೂ ಸೇರಿ ಕುಮಾರಣ್ಣ ಅವರು ನಮ್ಮ ನಿಖಿಲ್ ಅವರು ಇಲ್ಲ ನಮ್ಮ ಪೂಜೆ ನಾಯಕರು ದೇವೇಗೌಡರು ನೀವು ಯಾರು ಒಬ್ಬರು ಬನ್ನಿ. ಕಳೆದ ಬಾರಿ ನಿಮಗೆ ಒಂದು ರೀತಿ ನಮ್ಮ ಆ ಸೋಲು ನಮಗೆ ನಿಜವಾಗ್ಲೂ ನಮಗೆಲ್ರಿಗೂ ಒಂದು ರೀತಿ ನೋವು ತಂದಿದೆ. ಆ ನೋವನ್ನ ಹೋಗ್ಲಾಡಿಸ್ಕೊಳ್ಳುವಂಥ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿ ಕಳಿಸಿದ್ದೀವಿ. ಅದ್ರ ಮೇಲೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೋ, ಯಾರು ಅಭ್ಯರ್ಥಿಯಾದರೂ JDS BJP ಬೆಂಬಲಿತ ಅಭ್ಯರ್ಥಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.